श्री गणेशाय नमः श्री गुरुभ्यो नमः वक्रतुंड महाकाय सूर्यकोटि समप्रभा अविघ्नं कुरु मे देव सर्वकार्येषु सर्वदा विद्यारंभे वाहे च प्रवेशे दीर्घमे तथा संग्रामे सर्वकार्येषु विघ्नतस्न जायते। प्रतिवर्षवू कूड ವಿಶೇಷವಾಗಿ ನಮ್ಮ ಒಂದು ಭಾರತ ದೇಶದಲ್ಲಿ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡತಕ್ಕಂಥದ್ದು ಸಂಪ್ರದಾಯ ಶಿಷ್ಟಾಚಾರವೂ ಕೂಡ ಆಗಿದೆ। ಜೊತೆಗೆ ವಿದ್ಯಾರಂಭೆ ವಿವಾಹ ಚ ಪ್ರವೇಶ ದೀರ್ಘಮೇ ಯಥಾ ಅಂತ ನಾವೇನು ಹೇಳ್ತೀವಿ, ವಿದ್ಯಾರಂಭದಲ್ಲಿ, ವಿವಾಹ ಕಾಲದಲ್ಲಿ, ಪ್ರವೇಶ ಕಾಲದಲ್ಲಿ, ನಿರ್ಗಮನ ಕಾಲದಲ್ಲಿ, ಸಂಗ್ರಾಮೀಯ ಸರ್ವಕಾರ್ಯಶು ಯುದ್ಧವೇ ಮೊದಲಾಗಿರತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಮಹಾಗಣಪತಿಯ ಆರಾಧನೆಯನ್ನು ಮಾಡತಕ್ಕಂಥದ್ದು ನಮ್ಮ ಧರ್ಮ ಶಾಸ್ತ್ರದಲ್ಲಿ ಪವಿತ್ರವಾಗಿರತಕ್ಕಂತಹ ಒಂದು ವಿಚಾರ ಅಂತ ನಮ್ಮಲ್ಲಿ ಆಚರಣೆಯನ್ನು ಮಾಡ್ತೀವಿ। ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಾರ್ಯವೂ ಕೂಡ ನಿರ್ವಿಘ್ನ ಆಗಬಾರದು ಎನ್ನುವ ಕಾರಣಕ್ಕೆ ಮಹಾಗಣಪತಿ ಆರಾಧನೆಯನ್ನು ಮಾಡತಕ್ಕಂಥದ್ದು ನಮ್ಮಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ। ಅದೇ ರೀತಿಯಾಗಿ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿಯಂದು ಮಹಾಗಣಪತಿ ಆರಾಧನೆಯನ್ನು ಮಾಡತಕ್ಕಂಥದ್ದು, ಅದಕ್ಕೆ ಗಣೇಶ ಚತುರ್ಥಿ ಅಂತ ನಮ್ಮ ಹೇಳ್ತೀವಿ। ಜೊತೆಗೆ ಅದರದ್ದೇ ಆಗಿರ್ತಕ್ಕಂಥ ಮಹತ್ವವನ್ನು ಪಡೆದುಕೊಂಡಿರೋದ್ರಿಂದ ಅದಕ್ಕೆ ಸಾಕಷ್ಟು ಪುರಾಣಗಳು, ಇತಿಹಾಸಗಳು, ಶಾಸ್ತ್ರಗಳು, ಸಂಪ್ರದಾಯಗಳು ಎಲ್ಲವೂ ಕೂಡ ಆ ಒಂದು ಮಹಾಗಣಪತಿಯ ಪೂಜೆಯಲ್ಲಿ ಮತ್ತು ಭಾದ್ರಪದ ಶುಕ್ಲದ ಚತುರ್ಥಿ ಏನು ಮಹಾಗಣಪತಿ ಆರಾಧನೆಯನ್ನು ನಾವು ಮಾಡ್ತೀವಿ, ಮಹಾ ಗಣೇಶ ಚತುರ್ಥಿ ಅಂತ ನಾವೇನು ಹೇಳ್ತೀವಿ, ಇದು ಬಹಳ ಪ್ರಸಿದ್ಧಿಯ ನಮ್ಮ ದೇಶದಲ್ಲಿ ಪಡೆದುಕೊಂಡಿದೆ। ಹಾಗಾಗಿ ಮಹಾಗಣಪತಿಯ ಪೂಜೆಯ ಆರಾಧನೆಯನ್ನು ಮಾಡತಕ್ಕಂಥದ್ದು ನಾಡಿದ್ದು ಬರೋ ಶನಿವಾರ ದಿವಸ 22ನೇ ತಾರೀಕು ನಾವು ಮಾಡ್ತಕ್ಕಂಥದ್ದು, ಆಗಸ್ಟ್ 22 ಶನಿವಾರ ದಿವಸ ಗಣೇಶ ಚತುರ್ಥಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು। ಅದನ್ನು ಮಾಡೋದ್ರಿಂದ ಸರ್ವದೋಷಗಳು, ಸರ್ವವಿಘ್ನಗಳು ಪರಿಹಾರ ಆಗ್ತದೆ। ಜೊತೆಗೆ ಪುರಾಣದಲ್ಲಿ ಹೇಳಿದ ರೀತಿ ಆ ಮಹಾಗಣಪತಿ ಆರಾಧನೆಯನ್ನು ಮಾಡೋದ್ರಿಂದ ಅಷ್ಟಗ್ರ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು, ಮತ್ತು ಗಣೇಶ ಚತುರ್ಥಿ ದಿವಸ ಬೆಳಗಿಂದ ಸೂರ್ಯೋದಯ ಆದಿ ಸೂರ್ಯಾಸ್ತಪರ್ಯಂತವೂ ಕೂಡ ಮಹಾಗಣಪತಿಯನ್ನು ಆರಾಧನೆಯನ್ನು ಮಾಡಬಹುದು। ಮತ್ತು ಮಹಾಗಣಪತಿಯ ಆರಾಧನೆಯಲ್ಲಿ ವಿಶೇಷವಾಗಿ ಸಿದ್ಧಿ, ಬುದ್ಧಿ, ಶಕ್ತಿ ಸಹಿತನಾಗಿರ್ತಕ್ಕಂಥ ಮಹಾಗಣಪತಿ ಪೂಜೆಯನ್ನು ಮಾಡಬೇಕು। ಅದನ್ನು ಮಾಡೋದ್ರಿಂದ ಸಕಲ ಸಮೃದ್ಧಿ, ಅಷ್ಟೈಶ್ವರ್ಯ, ಷಡ್ ದೋಷಗಳು ಮತ್ತು ಷಡ್ ವಿಘ್ನಗಳು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಎನ್ನುವಂಥದ್ದು ಶಾಸ್ತ್ರ ನಿರ್ಣಯವಾಗಿದೆ। ಆ ಕಾರಣದಿಂದ ಆಗಸ್ಟ್ 22ನೇ ತಾರೀಕು ಶನಿವಾರ ದಿವಸ ಗಣೇಶ ಚತುರ್ಥಿ ಆರಾಧನೆಯನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು। ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಅಂದರೆ ಬ್ರಾಹ್ಮೀ ಮುಹೂರ್ತದಲ್ಲಿ ಮಹಾಗಣಪತಿಯ ಪೂಜೆಯನ್ನು ಮಾಡೋದು, ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಮಹಾಗಣಪತಿಗೆ ಅಲಂಕಾರವನ್ನು ಮಾಡಿ ಪೀಠದಲ್ಲಿ ಕೂರಿಸಿ ಧೂಪ ದೀಪ ನೈವೇದ್ಯಾದಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಫಲತಾಂಬೂಲ ದಕ್ಷಿಣೆಗಳನ್ನು ದಾನವಾಗಿ ಕೊಟ್ಟು ಆವತ್ತೊಂದು ದಿವಸ ಮಹಾಗಣಪತಿಯ ಒಂದು ಜಾಗರಣೆಯನ್ನು ಮಾಡಿಕೊಂಡು, ಪ್ರಾರ್ಥನೆಯನ್ನು ಮಾಡಿಕೊಂಡು, ಸ್ತೋತ್ರಗಳನ್ನು ಪಠನ ಮಾಡಿಕೊಂಡು, ವೇದ ಮಂತ್ರಗಳನ್ನು ಪೋಷಣೆಯನ್ನು ಮಾಡಿಕೊಂಡಿದ್ದರೆ ಆ ಮಹಾಗಣಪತಿಯ ಪೂರ್ಣಾನುಗ್ರಹ ಮೇಲೆ ಆಗುತ್ತೆ ಎನ್ನುವಂಥದ್ದು ನಮ್ಮ ಒಂದು ನಂಬಿಕೆಯಾಗಿದೆ। ಹಾಗಾಗಿ ಗಣೇಶ ಚತುರ್ಥಿ ದಿವಸ ಚೌತಿಯ ಚಂದ್ರನ ನೋಡಬಾರ್ದು ಅಂತ ಹೇಳ್ತಾರೆ, ಅದರಿಂದ ಏನೋ ಒಂದು ನಮ್ಮಲ್ಲಿ ಅಪವಾದ ಬರುತ್ತೆ ಅನ್ನುವಂಥದ್ದು ಪುರಾಣ ಪ್ರಸಿದ್ಧವಾಗಿ ಇರತಕ್ಕಂಥದ್ದು, ಎಲ್ಲರಿಗೂ ಕೂಡ ಇದು ಗೊತ್ತಿರತಕ್ಕಂಥ ವಿಚಾರ। ಒಂದು ವೇಳೆ ಚಂದ್ರನನ್ನು ನೋಡಿದ್ರೇನಾಗತ್ತೆ ಎನ್ನುವಂಥದ್ದು, ಒಂದು ವೇಳೆ ಚೌತಿಯ ಚಂದ್ರನ ಯಾರಾದರೂ ನೋಡಿದ್ದಿದ್ರೆ, ಯುಗಾದಿ ಹಬ್ಬದ ಚಂದ್ರನ ನೋಡಿದ್ರೆ ಆ ದೋಷ ಪರಿಹಾರ ಆಗತ್ತೆ ಅಂತ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಮೂಷಿಕವಾರಾಗಿರ್ತಕ್ಕಂಥ ಮಹಾಗಣಪತಿಯ ಹಬ್ಬದ ದಿವಸ ಚಂದ್ರನ ನೋಡಿದ್ರೆ ಅಪವಾದ ಬರುತ್ತೆ ಅನ್ನುವಂಥದ್ದೇ। ಹಾಗಾಗಿ ಅದಕ್ಕೆ ಶಮಂತಕೋಪಾಖ್ಯಾನ ಕಥೆಯನ್ನು ಶ್ರವಣ ಮಾಡಬೇಕು ಅಂತ ಕೂಡ ಹೇಳಿದೆ। ಹಾಗಾಗಿ ಈ ಮಹಾಗಣಪತಿ ಹೇಗೆ ಉದ್ಭವಿಸಿದ್ದಾನೆ, ಈ ಮಹಾಗಣಪತಿಯ ಪ್ರಭಾವ ಏನು, ಈ ಮಹಾಗಣಪತಿಯ ವೈಶಿಷ್ಟ್ಯತೆ ಏನು, ಎಲ್ಲವೂ ಕೂಡ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರಚಲಿತವಾಗಿರತಕ್ಕಂಥ ವಿಚಾರ। ಆದರೆ ನಾವೀಗ ಹೇಳಿಕ್ಕೆ ಹೊರಟಿರೋದೇನು ಅಂದರೆ ಮಹಾಗಣಪತಿಯ ಆರಾಧನೆಯನ್ನು ಮಾಡಿ, ಮತ್ತು ಈ ಕೊರೋನಾ ಎನ್ನುವಂಥ ಮಹಾಭಯಂಕರವಾಗಿರತಕ್ಕಂಥ ಮಹಾಮಾರಿ ರೋಗ ನಮ್ಮ ಪ್ರಪಂಚ ಎಲ್ಲ ವ್ಯಾಪಿಸಿದೆ, ರೋಗವೂ ಕೂಡ ಅತಿಶೀಘ್ರದಲ್ಲಿ ಎಲ್ಲರಿಗೂ ಕೂಡ ಗುಣಮುಖವಾಗಿ ಬರಲಿ, ಮತ್ತು ಅತಿಶೀಘ್ರದಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಔಷಧಿ ಕಂಡುಹಿಡಿಯಲಿ, ಆ ಶಕ್ತಿಯನ್ನು ಮಹಾಗಣಪತಿ ನಮಗೆಲ್ಲ ದಯಪಾಲಿಸ್ತೀವಿ। ಮತ್ತು
ಪ್ರಪಂಚದಲ್ಲಿ ಎಲ್ಲರೂ ಕೂಡ ಆಯುಷ್ಯ ಆರೋಗ್ಯ ಸುಖ ಸಮೃದ್ಧಿ ಶಾಂತಿ ಇವೆಲ್ಲವನ್ನು ಕೊಡಲಿ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆ ಮಹಾಗಣಪತಿ ಆರಾಧನೆಯನ್ನು ಗಣೇಶ ಚತುರ್ಥಿ ದಿವಸ ಮಾಡೋದ್ರಿಂದ ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸು ಎಲ್ಲರಿಗೂ ಸಿಗಲಿ ಆ ನಿರ್ಗ್ರಹದಾಗಿರತಕ್ಕಂಥ ಆ ಮಹಾಗಣಪತಿ ಎಲ್ಲರೂ ಕೂಡ ನಿರ್ಗ್ರಹವನ್ನು ಉಂಟು ಮಾಡಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಯಶಸ್ಸನ್ನು ಉಂಟು ಮಾಡಲಿ ಸಂತಾನ ಹೋಗಿರತಕ್ಕಂಥ ಅವತ್ತಿಗೆ ಸಂತಾನದಲ್ಲಿ ಯಶಸ್ಸನ್ನು ಉಂಟು ಮಾಡಲಿ ಉದ್ಯೋಗ ಇಲ್ಲದೆ ಹೋದವರಿಗೆ ಉದ್ಯೋಗವನ್ನು ಪ್ರಾಪ್ತಿಯನ್ನು ಮಾಡಲಿ ಆರೋಗ್ಯ ಇಲ್ಲದವರು ಆರೋಗ್ಯವನ್ನು ಕೊಡಲಿ ಸರ್ವತೋಮುಖ ಇರತಕ್ಕಂತಹ ಎಲ್ಲ ರೀತಿಯ ಯಶಸ್ಸನ್ನು ಆ ಭಗವಂತ ಮಹಾಗಣಪತಿ ನಮಗೆ ಕೊಡಲಿ ಅಂತೇಳಿ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಆ ಕಾರಣದಿಂದ ಮಹಾಗಣಪತಿ ಹಬ್ಬವನ್ನು ಸಾಂಕೇತಿಕವಾಗಿ ಸರಳವಾಗಿ ತಮ್ಮ ಮನೆಯಲ್ಲಿ ಆಚರಣೆಯನ್ನು ಮಾಡಿ ಮತ್ತು ಈಗಿನ ಒಂದು ಪರಿಸ್ಥಿತಿ ಅಂತಂದರೆ ಕೊರೋನಾ ಮಹಾಮಾರಿ ರೋಗ ಎಲ್ಲ ಕಡೆ ಆವರಿಸ್ತಾ ಇದೆ ಹಾಗಾಗಿ ಸರಳ ಮತ್ತು ಸಾಂಪ್ರದಾಯಿಕವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಹಾಗಣಪತಿಯ ಪೂಜೆ ಆಚರಣೆಯನ್ನು ಅಂದರೆ ಗಣೇಶ ಚತುರ್ಥಿ ಆ ಪೂಜಾ ಆಚರಣೆಗಳನ್ನು ಮನೆಯಲ್ಲಿ ನೀವು ಕುಟುಂಬ ಸಮೇತ ಮಾಡಿಕೊಳ್ಳಿ ಸಾರ್ವಜನಿಕವಾಗಿ ಅದನ್ನು ಮಾಡೋದಕ್ಕೆ ಹೋದರೆ ಈ ಮಹಾಮಾರಿ ಕೊರೋನಾ ರೋಗದ ಭಯ ಇರೋದರಿಂದ ಸಾಂಪ್ರದಾಯಿಕವಾಗಿ ಸರಳವಾಗಿ ತಾವು ಮಾಡಿಕೊಂಡ್ರೆ ಯಾರಿಗೂ ತೊಂದರೆ ಇಲ್ಲ ಹಾಗಂತ ಆಚರಣೆ ಬಿಡಿ ಅಂತ ಹೇಳೋದಿಲ್ಲ ಆಚರಣೆಯನ್ನು ಮಾಡಿ ಮತ್ತು ಮನೆಯಲ್ಲಿ ಮಾಡಿಕೊಂಡು ನೀವು ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಪ್ರಾರ್ಥನೆಗಳನ್ನು ಮಾಡಿ ಸ್ತೋತ್ರ ಪಠನವನ್ನು ಮಾಡಿ ಎಲ್ಲವೂ ಕೂಡ ಮಹಾಗಣಪತಿ ಅನುಗ್ರಹದ ಸರ್ವತೋಮುಖ ಇರತಕ್ಕಂಥ ಎಲ್ಲವೂ ಕೂಡ ತಮಗೆ ತಮ್ಮ ಕುಟುಂಬಕ್ಕೆ ಲಭಿಸಲಿ ಅಂತ ಹೇಳೋಕ್ಕೆ ನಾನು ತುಂಬ ಒಂದು ಈ ವಿಚಾರವನ್ನು ನಿಮ್ಮದು ಇಟ್ಟಿದ್ದೇನೆ ಈ ಒಂದು ಮಹಾಗಣಪತಿಯ ಗಣೇಶ ಚತುರ್ಥಿಯ ಮಹಿಮೆ ಎಲ್ರಿಗೂ ತಿಳಿದೇ ಇದೆ ಅದನ್ನು ನಾನು ಮತ್ತೆ ಹೇಳಬೇಕಾಗಿಲ್ಲ ಎಲ್ರಿಗೂ ಈ ಮಹಾಗಣಪತಿ ಹಬ್ಬ ಶುಭವನ್ನು ಉಂಟು ಮಾಡಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಆ ಮಹಾಗಣಪತಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಶುಭವಾಗಲಿ.